ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಗಳವಾರ ಬೆಳಿಗ್ಗೆ ಒಂದು ರಂಗೋಲಿ ಮುಖಾಂತರ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಈ ರಂಗೋಲಿ ಟ್ರೈ ಮಾಡಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಯಾರು ಹೊಸಬರು ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ರಂಗೋಲಿ 5 ರಿಂದ 5 ಚುಕ್ಕೆ ಸಿಂಪಲ್ಲಾಗಿದೆ ತುಂಬ ಸುಲಭವಾಗಿ ಬಿಡಿಸ್ಬೋದು ಡೈಲಿ ಬೇಗ ಬಿಡಿಸೋದಂದರೆ ಡೈಲಿ ಈ ಥರ ಚಿಕ್ಕ ಚಿಕ್ಕದಾಗಿ ಬಿಡಿಸಿದ್ರೆ ಬೇಗ ಕೆಲಸನೂ ಆಗುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಫ್ರೆಂಡ್ಸ್ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗ ಬಿಡಿಸೋದು ಟಿಫನ್ನೆಲ್ಲ ಆಗಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಪ್ ಹಸು ಕಾಳು ತಗೊಂಡಿದ್ದೀನಿ ಮತ್ತು ತೊಗರಿಬೇಳೆ ತಗೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡಿದ್ದೀನಿ ನಾನಿಲ್ಲಿ ಸೊಪ್ಪನ್ನು ಉಪ್ಸಾರು ಮಾಡ್ತಾಯಿದ್ದೀನಿ ನೀರು ಕುದಿಯಕ್ಕಿಟ್ಟು ಹಸಿರು ಕಾಳು ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಬೇಯ್ತಾ ಇರಲಿ ಅಂತ ಬೇಯಕ್ಕಿಟ್ಟು ಸೊಪ್ಪು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ಮತ್ತು ದಂಟು ಸೊಪ್ಪು ತಗೊಂಡಿದ್ದೀನಿ 2 ಇದಿದು 2 ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೆ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡು ಚೆನ್ನಾಗಿ ತೊಳ್ಕೋಬೇಕು ನೆನೆಯಕ್ಕೆ ಬಿಡಬೇಕು ಅಂತ 5 ನಿಮಿಷ ನೆನೆದ್ರೆ ಕಲ್ಲೆಲ್ಲ ಉಟ್ಟೋಗುತ್ತೆ ಮತ್ತು 2 ಸರಿ ವಾಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೆಶ್ ಆಗುತ್ತೆ ಹಸಿರು ಕಾಳು ಬೆಂದು ತೊಗರಿ ಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಂದಿರಬೇಕಷ್ಟೇ ಅದರ ತಕ್ಷಣ ತೊಗರಿ ಬೇಳೆ ಹಾಕಿ ಒಂದು ಟೊಮೊಟೊ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರಂತೂ ಒಂದು ಟೊಮೊಟೊ ಹಾಕಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಆಲ್ರೆಡಿ ವಿಡಿಯೋ ಇದೆ ಬೆರಕೆ ಸೊಪ್ಪು ಸಾಂಬಾರು ಮಂಡ್ಯ ಸ್ಟೈಲೇ ಸಾಂಬಾರು ಅಂತ ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ ನನ್ನ ಚಾನಲು ಬೆಂದಿದೆ ಬೇಳೆ ಮತ್ತು ಹೆಸರು ಕಾಳು ಬೆಂದಿದೆ ಇದು ಸೊಪ್ಪು ಹಾಕ್ತಾ ಇದ್ದೀನಿ ಆಗಲೇ ಬೇಳೆ ಮತ್ತು ಹೆಸರು ಕಾಳು ಜೊತೆಗೆ ಸ್ವಲ್ಪ ಉಪ್ಪು ಹಾಕಬೇಕು ಹೇಳೋದು ಮರೆತೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ನಾನಿಲ್ಲಿ ಉಪ್ಪು ಸಾಂಬಾರು ಖಾರ ಮಾಡ್ಕೊತಾ ಇದ್ದೀನಿ ಒಂದು ಇಡೀ ಆಗೋಷ್ಟು 1 ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕು ಸೊಪ್ಪು ಬೆಂದಿದೆ ಇದನ್ನು ಬಸ್ಕೋಬೇಕು ತುಂಬ ಯಾವುದೇ ಆದರೂ ಫ್ರೆಂಡ್ಸ್ ಚೆನ್ನಾಗಿ ಬೇಯಿಸೋಕೆ ಹೋಗ್ಬಾರ್ದು ಮೀಡಿಯಮ್ಮಾಗಿ ಬೆಂದಿದ್ರೇ ಚೆನ್ನಾಗಿರುತ್ತೆ ಅದು ಫುಲ್ ಬೆಂದೋದ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ಮೇಲ ಸ್ವಲ್ಪ ಬೆಳ್ಳುಳ್ಳಿ ಒಂದು 10 ಹಸಲು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಕಾಳು ಮೆಣಸು ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಜೀರಿಗೆ ಒಂದು ಜೀರಿಗೆ ಚಟಪಟ ಅನ್ನೋ ಥರ ಹುರ್ಕೋಬೇಕು ಒಂದು ಗೋಲಿ ಗಾತ್ರ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ
ಕರ್ಬೇವಿನ ಸೊಪ್ಪು ಇವೆಲ್ಲ ಹಸಿ ವಾಸನೆ ಹೋಗೋದಕ್ಕೆ ಉಪಯೋಗ. ತುಂಬ ದಿನ ಇಡೋದಲ್ವ, ನಾನು ಫ್ರಿಡ್ಜಲ್ಲಿ ಇಡಲ್ಲ, ಹೆಚ್ಚಿನ ಇಟ್ಕೊಳ್ತೀನಿ. ಅದಕ್ಕೋಸ್ಕರ ಎಲ್ಲ ಊರಿಗೆ ಹಾಕೋದು. ಇಲ್ಲಿ ರಾಗಿ ಅದೆಲ್ಲ ಆದಮೇಲೆ ಆರಕ್ಕೆ ರಾಗಿ ಮುದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ. ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾಂಬಾರು. ಇಲ್ಲಾಂದ್ರೆ ಗಂಟ ನಾವು ಇಲ್ಲಿ 4-5 ಜನಕ್ಕೆ ಮುದ್ದೆ ಮಾಡ್ಕೋತಾ ಇರೋದು ದೊಡ್ಡದಾಗಬೇಕು. ನಾನು ಆದಷ್ಟು ಗ್ಯಾಸಲ್ಲೇ ಒಣಸ್ಕೊತೀನಿ. ಸ್ವಲ್ಪ ಆದಷ್ಟು ಗ್ಯಾಸಲ್ಲೇ ಒಣಸ್ಕೊಂಡ್ರೆ ಅದು ಗಂಟು ಬರಲ್ಲ. ಇಲ್ಲಾಂದ್ರೆ ಕೆಳಗೆ ಮೇಲೆ ಎತ್ತು ಮಾಡಿ ಆದರೆ ಗಂಟಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕೆಳಗೆ ಇಳಿಸ್ಕೊಂಡು ಚೆನ್ನಾಗಿ ಜರ್ಕೋ, ಆಗ ಚೆನ್ನಾಗಿರುತ್ತೆ. ಸ್ವಲ್ಪ ಒಣಸಾದ್ಮೇಲೆ ಬೇಯಕ್ಕೆ ಬಿಟ್ಟು ನಾನು ಇಲ್ಲಿ ಸಾಂಬಾರು ಖಾರಕ್ಕೆ ಹುರಿದಿಟ್ಟಿದ್ದೀನಲ್ಲ ಅದೆಲ್ಲ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿಗೆ ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು, ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರಬೇಕು. ಕಡಿಮೆ ಇದ್ದರೆ ಪೇಸ್ಟ್ ಆಗೋಲ್ಲ, ತರಿ ತರಿಯಾಗೇ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಮೇಲೆ ಇದು ಸೊಪ್ಪು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇಟ್ಕೊಂಡು ಒಂದು ಸ್ಪೂನ್ ಆಯಿಲ್, ಒಂದೆರಡು ಸ್ಪೂನ್ ಹಾಕ್ಬೋದು. ನಾವಂತ ಆಯಿಲ್ ಕಮ್ಮಿನೇ ಯೂಸ್ ಮಾಡೋದು. ನಾನಿಲ್ಲಿ ಒಂದೆರಡು ಸ್ಪೂನ್ ಹಾಕೊಂಡಿದ್ದೀನಿ. ಆದಷ್ಟು ಆಯಿಲ್ ಕಮ್ಮಿ ಮಾಡಿ ಫ್ರೆಂಡ್ಸ್. ಈಗ ಬರೋ ಆಯಿಲ್ಗಳು ಅಷ್ಟೊಂದು ಪ್ಯೂರಿ ಆಗಿರಲ್ಲ, ಕಡಿಮೆನೇ ಯೂಸ್ ಮಾಡಿ. ಅದಾದಮೇಲೆ ಸಾಸಿವೆ ಹಾಕೊಂಡು ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡ್ತಾರೆ. ತುಂಬ ಆರೋಗ್ಯವಾಗಿರಬೇಕಂದ್ರೆ ನಾವು ಕಡಲೆಕಾಯಿ ಎಣ್ಣೆ ಆ ಥರದ್ದೆಲ್ಲ ಯೂಸ್ ಮಾಡಬೇಕು. ನಮಗೆ ಈಗ ಯಾರು ಜಾಸ್ತಿ ಕಡಲೆಕಾಯಿ ಬೆಳೆಯಲ್ವಲ್ಲ. ನಾವು ಮೊದಲು ನಮ್ಮ ಹೊಲದಲ್ಲೇ ಕಡಲೆಕಾಯಿ ಎಲ್ಲ ಬೆಳ್ಕೊತಾ ಇದ್ವಿ, ಅದರಲ್ಲೇ ಎಣ್ಣೆ ಮಾಡಿಸ್ಕೊತಾ ಇದ್ವಿ. ಆದರೆ ಈಗ ಕಡಲೆಕಾಯಿ ಯಾರು ಬೆಳೆಯಲ್ಲ, ಅದು ಎಲ್ಲ ಜೋಳ ಅದು ಇದು ಹಾಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ನಾವು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ, ಅದರಲ್ಲೂ ಕಡಿಮೆ ಯೂಸ್ ಮಾಡ್ತೀನಿ ನಾನು. ತುಂಬ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್. ಉಪ್ಸಾರು ಖಾರ ಮಾತ್ರ ತುಂಬ ಟ್ರೈ ಮಾಡಿ, ಯಾರೆಲ್ಲ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ಹೇಗಿತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಸಾಂಬಾರು ಖಾರನ ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿ ಮಾಡೋದು. ನಮ್ಮ ಹಳ್ಳಿ ಕಡೆ ಅಂತೂ ತುಂಬಾ ಸಿಂಪಲಾಗಿ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಆದಮೇಲೆ ಮತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಎಣ್ಣೆ ಮತ್ತು ತುಪ್ಪ ಏನು ಸೇರಿಸಲ್ಲ ಆದರೂ ಎಷ್ಟು ಚೆನ್ನಾಗಿ ಬರುತ್ತೆ. ಮುದ್ದೆ ಮತ್ತು ಸೊಪ್ಪು ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಆರೋಗ್ಯವಾಗಿರುತ್ತೆ. ಆರೋಗ್ಯವಾಗಿ ಮುದ್ದೆ ತಿನ್ನಿ ಎಲ್ರೂ, ಆರೋಗ್ಯವಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ನಾವು ತುಂಬ ಚೆನ್ನಾಗಿ ಬಂದಿತ್ತು, ಟ್ರೈ ಮಾಡಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.